ಅತ್ಯಾಚಾರ ಇದೆಯಲ್ಲ, ಅತ್ಯಾಚಾರ ಎನ್ನುವಂತಹ ಶಬ್ದ ಆದಾಗ ಇದು ಯಾರೇ ಹೆಣ್ಮಗ್ಳಿರಲಿ ಅದನ್ನ ಅದರ ವಿರುದ್ಧ ಪ್ರತಿಭಟನೆ ಆರೋಪಿಗೆ ತಕ್ಕ ಶಿಕ್ಷೆ ಆಗಬೇಕು. ಇವತ್ತು ಮುಸ್ಲಿಂ ಸಂಘಟನೆಗಳು ಅವನ ಪರ ಇಲ್ಲ ಅಂತ ಹೇಳಿದ್ರೆ ತುಂಬಾ ಶ್ಲಾಘನೀಯ ಅದು. ಯಾಕಂತ ಕೇಳಿದ್ರೆ ಸುಮಾರು ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯ ಘಟನೆಗಳಾದಾಗ ಎಲ್ಲಿಯೂ ಕೂಡ ತಾಲೂಕಿನ ಇದರ ಬಗ್ಗೆ ಯಾರು ಅಲ್ಲಿ ಮುಸ್ಲಿಂ ಸಂಘಟನೆಗಳು ಕೊಡಲಿಲ್ಲ. ಇಲ್ಲಿ ನಾವು ಯಾವ ದುಷ್ಕರ್ಮಿಗಳಿದೆ ಅದನ್ನು ಖಂಡಿಸ್ತೇವೆ ಅಂತ ಹೇಳಿದ್ರೆ ಮುಸ್ಲಿಂ ಸಂಘಟನೆಗಳು ಅದನ್ನ ಏನ್ ಹೇಳಿದೆ, ಅದು ಒಂದು ಒಳ್ಳೆಯ ಇದು ಅದು ಅದಕ್ಕೆ ಅವ್ರಿಗೆ ಬೆಂಬಲವನ್ನು ಕೊಡಬಾರ್ದು. ಯಾವ ಅಲ್ಲಿ ಜಮಾತ್ ಪ್ರಮುಖರು ಇರ್ಬೋದು, ಎಲ್ಲರೂ ಕೂಡ ಅವನನ್ನು ಬಹಿಷ್ಕರಿಸಬೇಕು, ಸಮಾಜದಿಂದ ಬಹಿಷ್ಕರಿಸಬೇಕು. ಮನೆಯ ಮೇಲೆ ಏನು ಇದಿದೆ ಅದು ಮನೆಗೆ ದಾಳಿ ಮಾಡಬೇಕು, ಅವ್ರ ಮನೆಯಲ್ಲಿ ಪೂರ್ತಿ ತನಿಖೆಯನ್ನು ಮಾಡಬೇಕು. ಮನೆಯಲ್ಲಿ ಏನೇ ಸಿಗ್ತದೆ ಅವನ ಮೊಬೈಲನ್ನು ಇವರು ತನಿಖೆ ಮಾಡಲಿ, ಆಗ ಪೂರ್ತಿ ವಿಚಾರಗಳು ಸಿಗುತ್ತೆ. ಅವನೊಬ್ಬ ಯಾವ ರೀತಿಯಾದಂಥ ಒಬ್ಬ ಡ್ರಗ್ ಮಾಫಿಯಾ, ಯಾವ ರೀತಿಯಾಗಿ ಜಿಹಾದ್ ಮಾಡ್ತಿದ್ದಾನೆ ಅನ್ನೋದಂಥದ್ದನ್ನು ಅವನು ಪೂರ್ತಿ ಅಲ್ತಾಫ್ನ ಏನು ಮೊಬೈಲ್ ಇದೆ ಅಥವಾ ಅವನ ಮನೆ ಏನಿದೆ, ಅವನ ಫ್ಲ್ಯಾಟ್ ಏನಿದೆ, ಅದನ್ನೆಲ್ಲ ತನಿಖೆ ಮಾಡಲಿ ಪೊಲೀಸ್ ಇಲಾಖೆ. ಅವಾಗ ಡ್ರಗ್ಸಿನ ವಹಿವಾಟು ನಡೆಸಿದಂಥ ಒಬ್ಬ ವ್ಯಕ್ತಿ, ಡ್ರಗ್ಸನ್ನು ಬೇರೆ ಬೇರೆ ಶಾಲಾ ಕಾಲೇಜುಗಳ ಕ್ಯಾಂಪಸ್ಗಳಲ್ಲಿ ಈ ರೀತಿಯಾಗಿ ಸಪ್ಲೈ ಮಾಡುವಂಥ ವ್ಯಕ್ತಿ ಒಬ್ಬರು ಯಾರು ಕೇಳಿದ್ರೆ ಅದರಲ್ಲಿ ಅಲ್ತಾಫ್ ಇದ್ದಾನೆ. ಇವತ್ತು ಇದೇ ರೀತಿಯಾಗಿ ಆ ಹೆಣ್ಮಗಳಿಗೆ ಡ್ರಗ್ಸನ್ನು ನೀಡಿ ಅವಳನ್ನು ಅತ್ಯಾಚಾರ ಮಾಡಿದ್ದಾರೆ. ಅದಲ್ಲದೆ ತನ್ನಿಬ್ಬರನ್ನು ಸ್ನೇಹಿತರನ್ನು ಕರೆಸಿಕೊಂಡು ಅವರನ್ನು ಕೂಡ ಅದರಲ್ಲಿ ಉಪಯೋಗಿಸುವಂತೆ ಅವರನ್ನು ಹೇಳಿ, ಅಂದರೆ ಇದರ ನಡುವೆ ಒಂದು ಜಿಹಾದ್ ಕೃತ್ಯ ಕೂಡ ಅಡಗಿದೆ. ಇದೊಂದು ಪೂರ್ವ ಯೋಜಿತ ಕೃತ್ಯ, ಇದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಇದು ವ್ಯವಸ್ಥಿತವಾಗಿ ಕೇವಲ ಇವತ್ತು ಆ ಹೆಣ್ಮಗಳು ಏನೋ ಅವಳಿಗೆ ಮೈ ಅಂದರೆ ಅದು ಜಾಸ್ತಿಯಾಗಿ ಅವಳಿಗೆ ನಡೀಲಿಕ್ಕೆ ಆಗದ ಕಾರಣ ಅಲ್ಲಿ ಬಂದು ಬಿದ್ದಿದ್ದರಿಂದ ಇದು ಸಮಾಜದ ಮುಂದೆ ಬಂತು. ಈ ರೀತಿಯ ಹೆಣ್ಮಗಳು ತುಂಬ ರೀತಿಯ ಕಾರ್ಕಳದ ಮೂಲೆ ಮೂಲೆಗಳಲ್ಲಿ ಈ ರೀತಿಯ ಘಟನೆಗಳು ನಡೀತಾ ಇದೆ, ಇದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಸಮಾಜದ ಮುಂದೆ ಬರ್ತಾ ಇಲ್ಲ, ಅವ್ರು ಯಾವುದೋ ಇದಕ್ಕೋಸ್ಕರ ಅದನ್ನ ಅಲ್ಲಿ ಆ ವಿಚಾರಗಳನ್ನು ಸಮಾಜದ ಮುಂದೆ ತಿಳಿಸುವಂತ ಕೆಲಸವನ್ನು ಮಾಡ್ತಾ ಇಲ್ಲ. ಅದು ಅವರ ಮರ್ಯಾದೆಗೆ ಅಂಚು ಏನೋ ಒಂದು ಅದನ್ನ ಮುಂದೆ ಹೇಳುವಂತ ಪ್ರಶ್ನೆ ಮಾಡ್ತಾ ಇಲ್ಲ. ಇವತ್ತು ಅಯ್ಯಪ್ಪನಗರದಲ್ಲಿರುವಂತಹ ಏನು ಅಮಾಯಕ ಹುಡುಗಿಗೆ ಅನ್ಯಾಯ ಆಗಿದೆ, ಇಡೀ ಹಿಂದೂ ಸಮಾಜ ತಲೆ ತಗ್ಗಿಸುವಂತಾಗಿದೆ, ಇಡೀ ಹಿಂದೂ ಸಮಾಜಕ್ಕೆ ಭಾರಿ ದೊಡ್ಡ ಒಂದು ಅನ್ಯಾಯ ಅಂತಲೇ ಹೇಳ್ಬೋದು. ಕಾರ್ಕಳದಲ್ಲಿ ಈ ರೀತಿಯ ಘಟನೆ ಆಗ್ತಂತ ಯಾರು ಕೂಡ ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಸಮಾಜಕ್ಕೆ ತಿಳಿಸಬೇಕು, ಸಮಾಜದಲ್ಲಿ ಜಾಗೃತಿ ಆಗಬೇಕು ಎನ್ನುವುದು ಉದ್ದೇಶ. ಅದರಲ್ಲಿ ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ವೈದ್ಯ ಅತ್ಯಾಚಾರ ಇತ್ತು ಬಂಗಾಲದು, ಎಲ್ಲ ಯಾವುದೇ ಹೆಣ್ಮಗಳ ಅತ್ಯಾಚಾರಗಳಾದಾಗ ಇವತ್ತು ವಿಶ್ವ ಹಿಂದೂ ಪರಿಷತ್ತು, ಜಾಗರಣತಿ, ಎಲ್ಲ ರೀತಿಯ ಸಂಘಟನೆಗಳು ಇದರ ವಿರುದ್ಧ ಜಾಗೃತಿಯ ಕಾರ್ಯಕ್ರಮ, ಇದರ ವಿರುದ್ಧ ಪ್ರತಿಭಟನೆ ಮಾಡಿಯೇ ತಿರ್ತದೆ. ಅದು ಇದು ಅದು ಅಂತಲ್ಲ, ಎಲ್ಲ ರೀತಿಯಾಗಿ ನಾವು ಅದನ್ನು ಅದರ ವಿರುದ್ಧ ಹೋರಾಟಗಳನ್ನು ಮಾಡ್ತೀವಿ. ಆದರೆ ವಿಶೇಷವಾಗಿ ಇದರ ಹಿಂದೆ ಒಂದು ಇದೊಂದು ಪೂರ್ವಯೋಜಿತ ಕೃತ್ಯ, ಇದೊಂದು ಷಡ್ಯಂತ್ರ, ಇದರ ಹಿಂದೆ ಒಂದು ವ್ಯವಸ್ಥಿತವಾದ ಒಂದು ತಂಡ ಇದೆ. ಯಾಕೆ ವ್ಯವಸ್ಥಿತವಾದ ತಂಡ ಅಂತ ಹೇಳಿದರೆ ಇದರ ಹಿಂದೆ ಒಂದು ಡ್ರಗ್ಸ್ ಮಾಫಿಯಾ ಇದೆ. ಇಡೀ ಡ್ರಗ್ಸ್ ಮಾಫಿಯಾ ಅನ್ನುವಂಥದ್ದು ಶಾಲಾ ಕಾಲೇಜುಗಳಲ್ಲಿ ನಾವು ಹೋದಾಗ ಗೊತ್ತಾಗುತ್ತೆ. ಎಲ್ಲ ಶಾಲಾ ಕಾಲೇಜು ಇವತ್ತಿನ ಕಾರ್ಕಳದ ಎಲ್ಲ ಪ್ರಮುಖ ಕಾಲೇಜುಗಳಲ್ಲಿ ಡ್ರಗ್ಸ್ ಮಾಫಿಯಾ ನಡೀತಾ ಇದೆ. ಆ ಡ್ರಗ್ಸ್ ಮಾಫಿಯಾ ನಡೀತದೆ, ಅಲ್ಲಿರುವಂತಹ ಹಿಂದೂ ಹೆಣ್ಮಕ್ಕಳನ್ನ ಯಾವ ರೀತಿಯಾಗಿ ಆಸೆ ಆಮಿಷಗಳನ್ನು ಒಡ್ಡಿ ಅವರನ್ನ ಪಟಾಯಿಸುವಂತಹ, ಅವರನ್ನ ಈ ರೀತಿಯಾಗಿ ಅವರನ್ನು ಉಪಯೋಗಿಸುವಂತಹ ಕೆಲಸಗಳು ನಡೀತಾ ಇದೆ. ಹಾಗಾಗಿ ಇದನ್ನ ಖಂಡಿ ವಿಶ್ವ ಹಿಂದೂ ಪರಿಷತ್ತು, ಹಿಂದೂ ಜಾಗರಣ ವೇದಿಕೆ, ಎಲ್ಲ ಹಿಂದೂ ಸಂಘಟನೆ ಖಂಡಿಸ್ತಾ ಇದಕ್ಕೆ ಸಮಾಜಕ್ಕೆ ಜಾಗೃತಿ ಆಗುವ ನಿಟ್ಟಿನಲ್ಲಿ ನಾವು ಪೊಲೀಸ್ ಇಲಾಖೆಗೂ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಯಾಕಂತ ಕೇಳಿದ್ರೆ ತಕ್ಷಣ 12-24 ಗಂಟೆಯೊಳಗೆ ಇಬ್ಬರನ್ನು ಬಂಧಿಸಿದ್ದಾರೆ, ಇನ್ನೊಬ್ಬನನ್ನು ಬಂಧಿಸ್ತೇವೆ ಅಂತ ಹೇಳಿದ್ದಾರೆ. ತಕ್ಷಣವನ್ನು ಸಂಜೆಯೊಳಗೆ ಬಂಧಿಸಬೇಕು ಎನ್ನುವಂಥದ್ದು ನಮ್ಮ ಸಂಘಟನೆಗಳ ಆಗ್ರಹ ಇರುವಂಥದ್ದು. ಮತ್ತೆ ಪೊಲೀಸ್ ಇಲಾಖೆಗೆ ನಮ್ಮ ಆಗ್ರಹವೂ ಕೂಡ ಇದೆ. ನಾವು ಅವರಿಗೆ ನಾವು ಅವರನ್ನು ವಿಶೇಷವಾಗಿ ಬೇಡಿಕೆಯನ್ನು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಏನಂತ ಕೇಳಿದ್ರೆ ಇದರ ಹಿಂದೆ ಇರುವಂತಹ ಯಾವುದೆಲ್ಲ ಕಾಣದ ಕೈಗಳಿದೆ ಅದನ್ನೆಲ್ಲವನ್ನ ಪತ್ತೆ ಹಚ್ಚಬೇಕು. ನಾವು ಹಿಂದೆ ಸುಮಾರು 1.5 ವರ್ಷದ ಹಿಂದೆ ಒಬ್ಬ ಮುಸಲ್ಮಾನನ ಒಬ್ಬ ಡ್ರೈವರ್ನನ್ನು ಹಿಡಿದಾಗ ಅವನಲ್ಲಿ ಸುಮಾರು 32 ಹೆಣ್ಮಕ್ಕಳ ಫೋನ್ ನಂಬರ್, ಹಿಂದೂ ಹೆಣ್ಮಕ್ಕಳ ಫೋನ್ ನಂಬರ್ ಮತ್ತು ಸುಮಾರು 10-15 ವಿಡಿಯೋಗಳಿತ್ತು. ಅದನ್ನ ಪೊಲೀಸ್ ಇಲಾಖೆಗೆ ತಿಳಿಸಿದಾಗ ಅವತ್ತು ಪೊಲೀಸ್ ಇಲಾಖೆ ಅವನ ಬಗ್ಗೆ ಎಂಕ್ವೈರಿ ಮಾಡಿತ್ತು. ಆದ್ರೆ ಮುಂದೆ ಹೋಗಿ ಅದು ಏನಾಗಿದೆ ಎನ್ನುವುದನ್ನ ತನಿಖೆ ಮಾಡಲಿಲ್ಲ. ಅವತ್ತೇನಾದ್ರೂ ತನಿಖೆ ಮಾಡ್ತಿದ್ರೆ ಈ ರೀತಿಯ ಘಟನೆಗಳು ಕಾರ್ಕಳದಲ್ಲಿ ನಡೀತಿರ್ಲಿಲ್ಲ. ಹಾಗಾಗಿ ಈ ಕೃತ್ಯದಲ್ಲಿ ಏನು ಹಿಂದೆ ವ್ಯವಸ್ಥೆಗಳಿದೆ, ಅದರ ಷಡ್ಯಂತ್ರ ಏನು, ಅದರ ಹಿಂದೆ ಇರುವಂತಹ ಕಾರಣದ ಕೈಗಳು ಯಾವುದು, ಡ್ರಗ್ಸ್ ಮಾಫಿಯಾ ಎನ್ನುವಂಥದ್ದು ಯಾವ ರೀತಿ ನಡೀತಾ ಇದೆ, ಆ ಡ್ರಗ್ಸ್ ಮಾಫಿಯಾದ ಹಿಂದೆ ಯಾರ್ಯಾರೆಲ್ಲ ಕೈ ಜೋಡಿಸಿದ್ದಾರೆ, ಇದರ ಬಗ್ಗೆ ಸವಿಸ್ತಾರವಾದಂತಹ ತನಿಖೆಯನ್ನ ಪೊಲೀಸಿನ ಕೈಗೊಳ್ಬೇಕು. ನಾವು ರಾಜ್ಯ ಸರ್ಕಾರದ ಗೃಹ ಮಂತ್ರಿಗೂ ನಾವು ಆಗ್ರಹವನ್ನ ಮಾಡ್ತೇವೆ, ಇದರ ಹಿಂದಿನ ತನಿಖೆಯನ್ನು ಮಾಡಲೇಬೇಕು. ಇಲ್ಲದಿದ್ದಲ್ಲಿ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಕಂಟಕ ಎದುರಾಗಲಿದೆ.
ಸಮಾಜಕ್ಕೆ ಕೆಟ್ಟ ಎದುರಾಗಿರ್ಬೋದು, ಎದುರಾಗ್ತದೆ. ಆಮೇಲೆ ಸಂಘಟನೆ ಇದರ ಬಗ್ಗೆ ರಸ್ತೆಗೆ ಇಳಿಲೇಬೇಕಾಗ್ತದೆ, ಅದರಲ್ಲಿ ಇಲ್ಲೋ ಪ್ರಶ್ನೆ ಇಲ್ಲ. ರಸ್ತೆಗೆ ಇಳಿದು ಹೋರಾಟವನ್ನು ಮಾಡಲೇಬೇಕಾಗುತ್ತೆ, ಪ್ರತಿಭಟನೆಗಳಾಗುತ್ತೆ, ಮತ್ತೆ ಅದನ್ನ ಹಿಂದೂ ಸಮಾಜ ಅದರಲ್ಲಿ ಕೈ ಜೋಡಿಸುವಂತ ಕೆಲಸಗಳನ್ನ ಮಾಡ್ಬೇಕೆನ್ನುವಂತ ವಿನಂತಿಯನ್ನ ಮಾಡ್ತಾ ಇವತ್ತು ಇದನ್ನ ಸಮಾಜಕ್ಕೆ ತಿಳಿಸಬೇಕು, ಮತ್ತೆ ಇದು ಖಂಡನಾರ್ಹ ಒಂದು ವಿಷಯ ಎನ್ನುವಂಥದ್ದನ್ನ ಇಟ್ಕೊಂಡು ಸೋಮವಾರ ದಿವಸ ಖಂಡನ ಸಭೆಯನ್ನು ನಾವು ಇಟ್ಕೊಂಡಿದ್ದೇವೆ. ಕಾರ್ಕಳದ ಬಸ್ ಸ್ಟ್ಯಾಂಡ್ ಬಳಿ ಖಂಡನ ಸಭೆ ಕೂಡ ನಡೆಯುತ್ತದೆ. ಎಲ್ಲ ಹಿಂದೂ ಸಮಾಜದ ಬಂಧುಗಳು ಇದರಲ್ಲಿ ಭಾಗವಹಿಸಬೇಕು. ಏನಿವತ್ತು ಒಬ್ಬ ಅಮಾಯಕ ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ, ಆ ಅನ್ಯಾಯದಂಥದನ್ನ ಪ್ರತಿಭಟಿಸುವಂತ ಈ ಸಭೆಯಲ್ಲಿ ಎಲ್ಲರೂ ಕೂಡ ಅವಳಿಗೆ ಕೈ ಜೋಡಿಸಬೇಕೆನ್ನುವಂಥದ್ದನ್ನು ಹೇಳ್ತಾ, ಅದರ ಜೊತೆಗೆ ಸಮಾಜ ಕೂಡ ಎಚ್ಚರಿಕೆ ಆಗಬೇಕು. ನಾವು ಸುಮಾರು 25-30 ವರ್ಷಗಳಿಂದ ನಿರಂತರವಾಗಿ ಲವ್ ಜಿಹಾದ್ ಮತ್ತು ಈ ರೀತಿಯ ಕೃತ್ಯಗಳು ನಡೀತಾ ಇದೆ ಎನ್ನುವಂಥದ್ದನ್ನು ಪ್ರತಿ ಹಿಂದೂ ಸಮಾಜಕ್ಕೆ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನ, ಜಾಗೃತಿ ಮಾಡುವಂತಹ ಕೆಲಸವನ್ನ ಹಿಂದೂ ಸಂಘಟನೆ ಮಾಡ್ತಾ ಬಂದಿದೆ. ಆದ್ರೆ ಅದನ್ನ ಕೇಳುವಂತ ಪರಿಸ್ಥಿತಿ ಇಲ್ಲ. ಅದಕ್ಕೋಸ್ಕರ ಮತ್ತೆ ಮತ್ತೆ ವಿನಂತಿ, ಮತ್ತೆ ಮತ್ತೆ ನಾವು ಆಗ್ರಹವನ್ನು ಮಾಡುವಂತ ಹಿಂದೂ ಸಮಾಜದ ಎಲ್ಲರೂ ಕೂಡ ಬಂಧುಗಳಿಗೆ ಈ ರೀತಿಯ ಕೃತ್ಯಗಳು, ಈ ರೀತಿಯ ಮಾನಸಿಕತೆ, ವಿಚಿತ್ರ ಮಾನಸಿಕತೆ ಇರುವಂತ ವ್ಯಕ್ತಿಗಳು, ಸೈಕಗಳು ಇದೆ ಸಮಾಜದಲ್ಲಿದ್ದಾರೆ, ಅದು ಸಮಾಜಕ್ಕೆ ದೊಡ್ಡ ಘಾತುಕ ಶಕ್ತಿಗಳು, ಅವರನ್ನ ಬಂಧಿಸಬೇಕೆನ್ನುವಂಥದ್ದನ್ನು ಹೇಳ್ತಾ, ನಾವು ಸಮಾಜ ಜಾಗೃತಿ ಆಗಬೇಕೆನ್ನುವಂಥ ವಿಚಾರವನ್ನು ತಿಳಿಸುವ ದೃಷ್ಟಿಯಿಂದ ನಾಡಿದ್ದು